ಅದೇ ಹೇಳಿದ್ನಲ್ಲ ಸರ್, ಮೋದಿಯವ್ರದು ಮತ್ತೆ ಅಮಿತ್ ಶಾ ಮತ್ತೆ ಆಟ ನಡೆಯೋದಿಲ್ಲ ಅಂತ. ನೂರಕ್ಕೆ ನೂರು ಭಾಗ ಅದು ಮಂಡ್ಯ ಜಿಲ್ಲೆ JDS ವರ್ಸಸ್ ಕಾಂಗ್ರೆಸ್ ಇರ್ತಕ್ಕಂಥದ್ದು. ಇವರೆಲ್ಲ ನಾನು ಕಳೆದೊಂದು ಉದಾಹರಣೆ ಕೊಟ್ಟನಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಎಲ್ಲ ಒಗ್ಗಟ್ಟಾಗಿ ಮಾಡಿದ್ರಲ್ಲ, ಈಗ ರೈತ ಸಂಘದವ್ರು ಹಾಕ್ಸ್ಕೊತಾರ, BJP ಹಾಕ್ಸ್ಕೊತಾರ, ಕಾಂಗ್ರೆಸ್ದವ್ರು ಹಾಕ್ಸ್ಕೊತಾರ. ನಮ್ಮ ಸೋತರು ನಾನು MP ಆದಾಗ 5 ಲಕ್ಷದ 26,000 ತಗೊಂಡಿದ್ದೆ. ಅದೇ ಅವ್ರು ಸೋತರು ಸಹ ಟೆಕ್ನಿಕಲ್ಲಾಗಿ ನಮ್ಮ ನಿಖಿಲ್ ಕುಮಾರಸ್ವಾಮಿಯವರು 5.75 ಲಕ್ಷ ಓಟ್ ತಗೊಂಡ್ರು. ಈಗ ಅವ್ರವ್ರು ಯಾರ್ಯಾರು ಹಂಚ್ಕೊತಾರೆ ಅವ್ರದ್ದು ಅವ್ರು ಹಂಚ್ಕೊಳ್ಳಿ. ಆಗ ಬಲಿಷ್ಠವಾಗಿ ಉಳ್ಕೊಳ್ಳೋದು ಯಾವುದು? JDS. ಅದನ್ನು ನಾವು ತೋರಿಸ್ತೀವಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳಾಗತ್ತೆ? ಏನಪ್ಪ, ನಮಗೆ ಗೊತ್ತಿರೋ ದೇವೇಗೌಡರು ಒಬ್ಬರೇ, ನನ್ನ ಒಕ್ಕಲಿಗ ರೈತ ಸಮುದಾಯದ ನಾಯಕ HD ದೇವೇಗೌಡರು ಒಬ್ಬರೇ. ಅವರೊಬ್ಬರ ಹೆಸರೇಳೇ ನನ್ನ ಒಕ್ಕಲುತನ ಮಾಡ್ತಕ್ಕಂಥ ರೈತ ಸಮುದಾಯ. ಇವತ್ತು ಇಷ್ಟೆಲ್ಲ ದೇವೇಗೌಡ್ರಂತ ಒಬ್ಬ ಮಹಾನಾಯಕ ಇನ್ನೊಬ್ಬ ಏನು ಬೇಕಾಗಿಲ್ಲ ಯಾರಿಗೂ, ಯಾವ ಊರಿಗೌಡನೋ ಬಿಳಿಗೌಡನೋ ತಿಮ್ಮೇಗೌಡನೋ ಒಬ್ಬ BJP ಕೇಳಬೇಕು, ಹೊಸ ಹೊಸ ಇತಿಹಾಸ ತಿರುಸ್ತಾರೆ. ಭಾಳ ಭಾಳ ಬಲಿಷ್ಠವಾದಂಥ ಅಭ್ಯರ್ಥಿಗಳಿದ್ದಾರೆ. ನಾವು ಒಂದು ಮುಯಿ ತೀರಿಸ್ಕೋಬೇಕು, ನಿಖಿಲ್ ಅವ್ರನ್ನ ಕರಿಬೇಕು ಅಂತಿದ್ದೀವಿ. ಅದಾದಮೇಲೆ ಆ ಸಂದರ್ಭ ಬಂದಾಗ ಹೇಳ್ತೀವಿ. ಥ್ಯಾಂಕ್ ಯು.